ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ಈಗ ಆಲ್ರೆ ಆಲ್ಮೋಸ್ಟ್ ಹನ್ನೆರಡುವರೆ ಆಯಿತು ಏನಂದ್ರೆ ನಂದು ಸಂಡೆ ಸ್ವಲ್ಪ ಕೆಲಸ ಎಲ್ಲ ಲೇಟ್ ಆಗ್ತೈತಿ ಹ್ಞೂ ಆಯ್ತು ನೋಡಿದರು ಸಂಡೆ ಸ್ವಲ್ಪ ನಂದು ಕ್ಲೀನಿಂಗ್ ಭಾಳ ಇರ್ತೈತಿ ಯಾಕಂದ್ರೆ ನಾನು ಡೈಲಿ ಹೇಳೋದು ಮಾರ್ನಿಂಗ್ ಕೆಲಸ ಮಾಡೋದು ಆಮೇಲೆ ಆನ್ಲೈನ್ ಕ್ಲಾಸು ಅಡಿಗೆ ಇದ್ರೂ ಬಟ್ ಟಾಯ್ಲೆಟ್ ಬಾತ್ರೂಮ್ ಕ್ಲೀನಿಂಗ್ ಆಗಲಿ ಎಕ್ಸ್ಟ್ರಾ ಕ್ಲೀನಿಂಗ್ ಆಗಲಿ ಏನೂ ಆಗೋದಿಲ್ಲ ಸೊ ಅದೆಲ್ಲ ಕೆಲಸ ನಾನು ಸಂಡೇನೆ ಇಟ್ಕೊಂಡಿರ್ತೀನಿ ಸೊ ಅದೆಲ್ಲ ಕ್ಲೀನಿಂಗ್ ಆಯಿತು ಜಸ್ಟ್ ಆಯಿತು ಬಾತ್ರೂಮ್ ಕ್ಲೀನಿಂಗ್ ಎಲ್ಲ ಆಯಿತು ಸೊ ಈಗ ಆಲ್ರೆಡಿ ಹನ್ನೆರಡೂವರೆ ಮೇಲಾಯಿತು ಇನ್ನು ಅಡುಗೆ ಮಾಡಬೇಕು ಬಟ್ ನಾನು ಇವತ್ತು ಪೂರಿ ಮಾಡಬೇಕಂತ ಅಂದ್ಕೊಂಡಿದ್ದೆ ಸ್ವಲ್ಪ ಟೈಮು ಹನ್ನೆರಡುವರೆ ಮೇಲೆ ಆಗೈತಿ ಪೂರಿ ಎಕ್ಸ್ಟ್ರಾ ಎಲ್ಲ ವೆರೈಟಿ ಮಾಡೋಕ್ಕೂ ಟೈಮ್ ಆಗಿಬಿಡ್ತೈತಿ ನಮ್ಮ ಸ್ವಲ್ಪ ಒಂದೂವರೆ ಎರಡು ಗಂಟೆಗೆ ನಮ್ಮದು ಊಟ ಆಗಿಬಿಡಬೇಕು ನಮ್ಮನ್ಯಾಗ ಯಾವಾಗಿದ್ರು ನಾವು ಅಷ್ಟ್ರೊಳಗನ ಊಟ ಮಾಡಿಬಿಡ್ತೀವಿ ಸೊ ಅಷ್ಟರೊಳಗೆ ಎಲ್ಲ ವೆರೈಟಿ ಮಾಡೋಕ್ಕಾಗೋದಿಲ್ಲ ಹೇಳಿ ಇವತ್ತು ನಾನು ಟೊಮ್ಯಾಟೊ ಬಾತು ಮತ್ತು ಜಾಮೂನ್ ಮಾಡಬೇಕು ಅಂದ್ಕೊಂಡಿನಿ ಜಾಮೂನು ಭಾಳ ದಿವಸ ಆಗಿತ್ತು ಮಾಡಿರಲಿಲ್ಲ ಮತ್ತು ಅದ್ರ ಜೋಡಿ ಏನಂದರೆ ನಾವು ನಾರ್ಮಲಾಗಿ ಡೈಲಿ ರೊಟ್ಟಿ ಚಪಾತಿ ಅಂತ ಮಿಸ್ ಮಾಡಿದೆ ಎರಡು ಟೈಮ್ ತಿಂದು ತಿಂತೇವೆ ಮಧ್ಯಾಹ್ನ ಮತ್ತು ನೈಟ್ ಇವತ್ತು ಓನ್ಲಿ ರೈಸ್ ಐಟಮ್ ಮಾಡತ್ತೇನೆ ನನ್ನ ಸಂಡೆ ಟೊಮ್ಯಾಟೊ ಬಾತು ಮತ್ತು ಜಾಮೂನು ಬೇಗನೂ ಆಗ್ಬಿಡ್ತೈತಿ ಈಗ ಶುರು ಮಾಡಿದ್ರೆ ಒಂದೂವರೆ ಒಳಗೆ ಮುಗ್ದೆ ಮುಗಿತೈತಿ ಒಂದೂವರೆ ಒಂದು ಮುಕ್ಕಾಲೊಳಗೆ ಸೊ ಅಷ್ಟು ಮಾಡಬೇಕಂತ ಅಂದ್ಕೊಂಡೇನಿ ಇಷ್ಟು ನನ್ನ ಸಂಡೇ ರುಟೀನ್ ಬೆಳಗ್ಗೆ ಬೆಳಗ್ಗೆ ಇಷ್ಟ ಆಗಿರ್ತೈತೆ ನಂದು ಯಾಕಂದರೆ ಕೆಲವೊಂದು ನಾನು ಕಿಚನೆಲ್ಲ ಸ್ಲ್ಯಾಬ್ ಕ್ಲೀನ್ ಮಾಡ್ಕೊತೀನಿ ಬಟ್ ಆ ಕಡೆ ಈ ಕಡೆ ಗಲೀಜಾಗಿರೋದು ಒರೆಸ್ಕೊಳಕ್ಕಾಗಿರೋದಿಲ್ಲ ಮತ್ತು ಸೋಫಾ ಕವರು ನೋಡಿರಿ ಇದನ್ನೂ ಸಹಿತ ನನಗೆ ಜಸ್ಟ್ ವಾಷಿಂಗ್ ಹಾಕ್ಬೇಕು ಹಾಕಬೇಕಿನ್ನ ಮಳೆ ಭಾಳ ಐತಿ ನೋಡಬೇಕು ಬಿಸಿಲು ಬಿದ್ದರಷ್ಟು ವಾಷಿಂಗ್ ಮಷಿನ್ ಹಾಕ್ಬೇಕಂತ ಅಂದ್ಕೊಂಡೇನಿ ಮಳೆ ಬರೋದರಿಂದ ಬಟ್ಟೆನೂ ಒನ್ಗೋ ಅಲ್ಲ ಮತ್ತು ಇದನ್ನೇನಾದರೂ ನಾವು ಸೋಫಾ ಕವರ್ ಹಾಕಿದ್ರೆ ಗ್ಯಾರಂಟಿ ಒಣಗೋದೇ ಇಲ್ಲ ಸೊ ನೋಡೋಣ ಬಿಸಿಲು ಬಿದ್ದಾಗ ನೋಡಿ ಸೋಫಾ ಕವರ್ ಹಾಕಬೇಕಂತ ಅಂದ್ಕೊಂಡೇನಿ ಅದ್ರ ಜೋಡಿ ಏನಂದ್ರೆ ನಾನು ವೀಕ್ಲಿ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಕ್ರಬ್ಬು ಫೇಸ್ ಪ್ಯಾಕ್ ಆ ಥರ ಈಗೀಗಂತೂ ಸ್ವಲ್ಪ ಬ್ಯುಸಿನೇ ಅಂತ ಹೇಳ್ಬೋದು ಸಂಡೇ ಬಂದ್ರೆ ಕ್ಲೀನಿಂಗು ಡೈಲಿ ಬೇರೆ ಕೆಲಸ ಇದ್ರೊಳಗೆ ಬ್ಯುಸಿ ಆಗಿಬಿಟ್ಟೇನಿ ಸೊ ನನಗೆ ಸ್ಕಿನ್ ಕೇರು ಮಾಡ್ಕೊಳೋಕ್ಕಾಗಿಲ್ಲ ಸೊ ಈಗ ಅಡುಗೆ ಮಾಡಿ ಮಧ್ಯಾಹ್ನ ಸ್ಕಿನ್ ಕೇರ್ ಮಾಡ್ಕೋಬೇಕಂತ ಅಂದ್ಕೊಂಡೇನಿ ಸೊ ಬರ್ರಿ ಈಗ ನಾನು ಟೊಮೆಟೊ ಭಾತ್ ಯಾವ ಥರ ಮಾಡ್ತೀನಿ ಅದ್ರ ಜೋಡಿ ಜಾಮೂನ್ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಸ್ಟ್ ನಾನಿಲ್ಲಿ ಜಾಮೂನ್ ಮಾಡೋಕ್ಕೆ ಮೂರು ಕಪ್ಪಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ ಅದಕ್ಕೆ ಇಕ್ವಲ್ ಆಗಿ ಮೂರು ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ ಇದನ್ನ ಹದಿನೈದು ನಿಮಿಷ ನಾನು ಸಣ್ಣ ಉರಿ ಕರ್ಗೋಗಿ ಬಿಡ್ತಾ ಇದ್ದೀನಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಚೆನ್ನಾಗಿ ಕುದಿ ಬರಬೇಕು ಮತ್ತು ಫುಲ್ ಪಾಕ ಏನು ಬರೋದು ಬೇಡ ಒಂಚೂರು ಅಂಟು ಥರ ಬರಬೇಕಷ್ಟೇ ಸಾಕು ಈಗ ನಾನು ಇದನ್ನು ಕುದಿಯೋಕೆ ಬಿಡ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಪಾಕ ಚೆನ್ನಾಗಿ ಕುದಿ ಬರೋ ಅಷ್ಟೊತ್ತಿಗೆ ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಒನ್ ಸೆವೆಂಟಿ ಫೈವ್ ಗ್ರಾಮ್ದು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಗಂಟು ಗಂಟಿದ್ದರೆ ಸಾನಿಸ್ಕೊಳ್ಳಿ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ಹಾಗೆ ಕಲಿಸ್ಕೊಬೋದು ಜಾಮೂನ್ ಹಿಟ್ಟಿಗೆ ನಾನು ಕಾಯಿಸಿ ಆರಿಸಿರೋ ಹಾಲನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಲು ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದೇ ಸಾರಿ ಸುರು ಬಿಟ್ಟರೆ ನೀರು ನೀರು ಆಗಿಬಿಡುತ್ತೆ ಆಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಈಗ ಕಲ್ಸ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬಾರ್ದು ಸ್ವಲ್ಪ ಅಂಟು ಅಂಟು ಥರ ಕಲ್ಸ್ಕೋಬೇಕು ಮುಟ್ಟಿದರೆ ಕೈಗೆ ಅಂಟು ಥರ ಇರಬೇಕು ಆ ಥರ ಜಾಮೂನ್ ಹಿಟ್ಟನ್ನ ಕಲಿಸ್ಕೋಬೇಕು ಈಗ ನಾನು ಐದರಿಂದ ಎಂಟು ನಿಮಿಷ ಇದನ್ನು ನೆನೆಯೋಕೆ ಇಡ್ತಾಯಿದ್ದೀನಿ ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ನಮ್ಮ ಮನೆ ಹತ್ತಿರ ಇರೋ ಮಾರ್ಕೆಟ್ಗೆ ಹೋಗಿದ್ದೆ ಮೇನ್ ಏನಂದರೆ ನಮಗೆ ಡೋರ್ ಮ್ಯಾಟ್ಸ್ ಬೇಕಾಗಿತ್ತು ಆಲ್ಮೋಸ್ಟ್ ನಾವು ಈ ಮನೆಗೆ ಬಂದಾಗಿಂದ ಫೋರ್ ಇಯರ್ಸಿಂದ ಅದೇ ಮ್ಯಾಟನ್ನ ಯೂಸ್ ಮಾಡ್ತಾಯಿದ್ವಿ ಅಂದರೆ ಆವಾಗ ಹೊಸ ತೊಗೊಂಡಿದ್ವಿ ಅದು ಇಲ್ಲಿವರೆಗೂ ಬಂದ್ವು ಅವೆಲ್ಲ ಹಳೇದಾಗಿ ಸ್ವಲ್ಪ ಎಲ್ಲ ಕಾಲಲ್ಲಿ ಸಿಕ್ಕೊಂಡಂಗೆ ಆಗ್ತಾಯಿತ್ತು ಬಿಚ್ಕೊಂಡು ಸೊ ಈಗ ಮೇನ್ ಅವು ಬೇಕಾಗಿದ್ದು ಹಾಗಾಗಿ ಐದು ಮ್ಯಾಟ್ ತೊಗೊಂಡು ಬಂದೆ ಫಿಫ್ಟಿ ರುಪೀಸ್ಗೊಂದು ಬಂದು ನೆಕ್ಸ್ಟು ನೋಡಿ ನಾನು ಕ್ಲೀನಿಂಗ್ ಕೆಲಸ ಸ್ವಲ್ಪ ಇತ್ತು ಕಿಚನಲ್ಲಿ ಅದು ಪ್ಲಾಸ್ಟಿಕ್ ಟ್ರೇ ಎಲ್ಲ ತೊಳೆದು ಇಡ್ತಾ ಇದ್ದೀನಿ ಉಪ್ಪು ಖಾರ ನಾನು ಇದರಲ್ಲೇ ಹಾಕಿಡೋದು ನಾನು ಮಸಾಲೆ ಖಾರ ಯಾಕಂದರೆ ಊರಿಂದ ತಂದಿರ್ತೀನಿ ಅಲ್ಲಿ ಇಲ್ಲಿ ಡಬ್ಬಾದಲ್ಲಿ ಹಾಕಿದರೆ ಬೇಗ ಹಾಳಾಗುತ್ತೆ ಈ ಥರ ಬರ್ಣೀಲಿ ಹಾಕಿದರೆ ಹಾಳಾಗಲ್ಲ ಅಂತಾರೆ ಸೊ ಉಪ್ಪು ಮತ್ತು ಖಾರನ ನಾನು ಇದೇ ಡಬ್ಬಾದಲ್ಲಿ ಇಡ್ತೀನಿ ಟ್ರೇ ತುಂಬ ಜಿಡ್ಡಾಗಿತ್ತು ಸೊ ಜಸ್ಟ್ ಕ್ಲೀನ್ ಮಾಡಿದೆ ನೆಕ್ಸ್ಟ್ ನೋಡಿ ಪಾಕ ರೆಡಿಯಾಗಿದೆ ಹದಿನೈದು ನಿಮಿಷ ಆಯಿತು ಒಂದು ಚೂರು ಕೈಗೆ ಅಂಟೋ ಥರ ಇರಬೇಕು ಈ ಒಂದೇಳೆ ಪಾಕದ ಥರ ಎಲ್ಲ ಅಲ್ಲ ಲೈಟಾಗಿ ಅಂಟೋ ಥರ ಇದ್ದರೆ ಸಾಕು ನೆಕ್ಸ್ಟು ಒಂದು ಕಾಲು ಚಮಚ ಆದಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫೈನಲ್ ಆಗಿ ನಮ್ಮ ಜಾಮೂನ್ಗೆ ಪಾಕ ರೆಡಿ ಆಯಿತು ಹಿಟ್ಟು ಕೂಡ ರೆಡಿಯಾಗಿದೆ ನೆಂದಿದೆ ಈಗ ನಾನು ಒಂದು ಕೈಗೆ ತುಪ್ಪ ಸವರ್ಕೊಂಡು ಚಿಕ್ಕ ಚಿಕ್ಕ ಉಂಡೇನ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಯಾಕಂದರೆ ತುಂಬ ದೊಡ್ಡದಾದ್ರೂ ಅದು ಪಾಕದಲ್ಲಿ ಹಾಕಿದಾಗ ತುಂಬ ದೊಡ್ಡ ದೊಡ್ಡದಾಗಿಬಿಡುತ್ತೆ ಸೊ ನೋಡಿಕೊಂಡು ಚಿಕ್ಕ ಚಿಕ್ಕ ಸೈಜ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ನೀವು ಮಾಡ್ಕೊಳ್ಳೋವಾಗ್ಲೇ ದೊಡ್ಡದು ಮಾಡ್ಕೊಂಬಿಟ್ರೆ ಪಾಕದಲ್ಲಿ ಇನ್ನೂ ದೊಡ್ಡದಾಗಿಬಿಡುತ್ತೆ ಸೊ ನೋಡಿ ತುಪ್ಪ ಹಚ್ಕೊಂಡು ಈ ಥರ ಆದಷ್ಟು ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಲ್ಲೇ ಮಾಡ್ಕೊಳ್ಳಿ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ಉಂಡೆ ಮಾಡ್ಕೋಬೇಕು ಬಿರುಕು ಬಿಡದೆ ಇರೋ ಥರ ಉಂಡೆ ಮಾಡ್ಕೋಬೇಕು ನೋಡಿ ಈ ಥರ ಬಿರುಕು ಬಿಟ್ಕೊಂಡ್ಬಿಟ್ರೆ ಎಣ್ಣೆಯಲ್ಲಿ ಕರೆಯುವಾಗ ಅಷ್ಟೊಂದು ಚೆನ್ನಾಗಿ ಬರಲ್ಲ ನೋಡಿ ನಾನು ಅದೇ ಹಿಟ್ಟಲ್ಲಿ ಅರ್ಧ ಮಾತ್ರ ಈಗ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಒಂದೇ ಸಾರಿ ಮಾಡಿ ಇಟ್ಕೊಂಡ್ರೆ ಉಂಡೆ ಎಲ್ಲ ಒಂಥರ ಡ್ರೈ ಆದಂಗೆ ಅನಿಸುತ್ತೆ ಸೊ ಈಗ ಅರ್ಧ ಮಾತ್ರ ನಾನು ಜಾಮೂನ್ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಪೂರ್ತಿ ಉರಿಯಲ್ಲಿ ಇಟ್ಕೊಂಡು ಕಾಯಿಸ್ಕೋಬಾರ್ದು ಸಣ್ಣ ಉರಿಲಿಟ್ಕೊಂಡು ಪೂರ್ತಿ ಕಾದಿರಬೇಕು ನೋಡಿ ಈಗ ಚೆನ್ನಾಗಿ ಕಾದಿದೆ ಸಣ್ಣ ಉರಿ ಇಟ್ಕೊಂಡು ನಾನು ಇಟ್ ಮಾಡಿ ಇಟ್ಕೊಂಡಿರೋ ಜಾಮೂನ್ಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜೋರು ಉರಿ ಇಟ್ಕೊಂಡು ನಾವು ಜಾಮೂನ್ ಮಾಡ್ಕೊಂಡ್ರೆ ಏನಾಗುತ್ತೆ ಮೇಲೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ ಬಟ್ ಒಳಗಡೆ ಹಸಿ ಹಸಿ ಜಾಮೂನ್ ಹಿಟ್ಟು ಹಾಗೆ ಇರುತ್ತೆ ನೋಡಿ ಚೆನ್ನಾಗಿ ಈಗ ಒಂದು ಸ್ಪೂನಿಂದ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಲೆ ಕೆಳಗೆ ಎಲ್ಲ ಯಾಕಂದರೆ ನಾವು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಮೇಲುಗಡೆ ಬೆಂದಿರುತ್ತೆ ಒಂದು ಸೈಡು ವೈಟ್ ವೈಟ್ ಆಗಿರುತ್ತೆ ಸೊ ಕಲರ್ ಒಂದೇ ಥರ ಬಂದಿರೋದಿಲ್ಲ ಚೆನ್ನಾಗಿ ಬೇಯೋದು ಇಲ್ಲ ಸೊ ಈಗ ಒಂದು ಸ್ಪೂನಿಂದ ಚೆನ್ನಾಗಿ ಎಲ್ಲ ಕಡೆ ಬೇಯಿಸ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಬಂದರೆ ಸಾಕು ಕಲರು ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋದರೆ ಕಪ್ ಕಪ್ಗಾಗಿಬಿಡುತ್ತೆ ಒಳಗೆಲ್ಲ ಹೊತ್ತೋದಂಗೆ ಆಗ್ಬಿಡುತ್ತೆ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಇದಕ್ಕಿಂತ ಜಾಸ್ತಿ ಕಲರ್ ಏನು ಬರೋದು ಬೇಕಾಗಿಲ್ಲ ಸೊ ಫೈನಲ್ ಆಗಿ ಜಾಮೂನ್ ಫ್ರೈ ಮಾಡ್ಕೊಂಡಾಯಿತು ನೆಕ್ಸ್ಟ್ ನಾನು ಅರ್ಧ ಹಿಟ್ಟು ಉಳಿದಿತ್ತಲ್ಲ ಅದರಲ್ಲಿ ನೋಡಿ ಜಾಮೂನ್ ಮಾಡಿಕೊಂಡು ಈಗ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇ ಮೆಥಡಲ್ಲಿ ಸ್ಪೂನಿಂದ ಚೆನ್ನಾಗಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ನಾವು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಒಂದು ಸೈಡ್ ಬೆಂದಿರುತ್ತೆ ಒಂದು ಸೈಡು ಬೆಂದಿರೋದಿಲ್ಲ ಆ ಥರ ಆಗಿಬಿಡುತ್ತೆ ಈ ಥರ ನಾವು ಸ್ಪೂನಿಂದ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಮಾಡ್ಕೊಂಡಿರೋ ಜಾಮೂನನ್ನ ನಾನು ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಗಂಟೆ ನಾನು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ ಚೆನ್ನಾಗಿ ಪಾಕ ಎಲ್ಲ ಹಿರ್ಕೋಬೇಕು ಜಾಮೂನು ನೆಕ್ಸ್ಟ್ ನಾನು ಟೊಮೆಟೊ ಬಾತ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ ನೋಡಿ ಸ್ವಲ್ಪ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಈಗ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕೊಬ್ಬರಿ ತೂರಿನ ಹಾಕೋಬೋದು ತುರಿದ್ಬಿಟ್ಟು ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಹಾಗಾಗಿ ನಾನು ಕೊಬ್ಬರಿನೇ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಒಂದು ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಇದನ್ನು ನಾನು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಪೇಸ್ಟ್ ಆಗೋದು ಬೇಡ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕು ಈಗ ನಾನು ಟೊಮ್ಯಾಟೊ ಬಾತ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ದೊಡ್ಡ ಚಮಚದಲ್ಲಿ ಒಂದು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಮುಖಾಲು ಚಮಚದಷ್ಟು ಜೀರಿಗೆ ಹಾಗೆ ನೆಕ್ಸ್ಟು ನಾನು ಎರಡು ಅನಾನಸ್ ಹೂವು ಮೂರು ಲವಂಗ ಮೂರು ಮರಾಠಿ ಮೊಗ್ಗು ಎರಡು ಏಲಕ್ಕಿ ಮತ್ತು ಒಂದೂವರೆ ಇಂಚಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪಲಾವ್ ಎಲೆ ಹಾಗೆ ನೆಕ್ಸ್ಟ್ ನಾನು ಮೂರು ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಹೆಂಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಂಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರಿಡಿಯಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಮುಕ್ಕಾಲು ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಕಪ್ಪಷ್ಟು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿಟ್ಟಿರೋ ಬಟಾನಿ ನಾನು ನೈಟೇ ನೆನೆಸಿಟ್ಟಿದ್ದೆ ಹಾಗೆ ನೆಕ್ಸ್ಟ್ ಈಗ ನಾನು ಮೂರು ಟೊಮೆಟೊನ ಸಣ್ಣದಾಗಿ ಹೆಂಚಿ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಮ್ ಟೊಮೆಟೊನಾದರೂ ತೊಗೋಬೋದು ಅಥವಾ ಹುಳಿ ಟೊಮೆಟೊನಾದರೂ ತೊಗೋಬೋದು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಅದಾದಮೇಲೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ರುಬ್ಕೊಂಡಿರೋ ಮಸಾಲೆ ಇದ್ದೀನಿ ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಜೊತೆ ಯಾಕಂದರೆ ಅದರಲ್ಲಿರೋ ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಮಸಾಲೆ ಚೆನ್ನಾಗಿ ಫ್ರೈ ಆಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಬಿಡಬೇಕು ಎರಡು ಕಪ್ ಅಕ್ಕಿನ ನಾನು ಆಲ್ರೆಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಹದಿನೈದು ನಿಮಿಷ ಯಾಕಂದರೆ ಇದರಿಂದ ಟೊಮ್ಯಾಟೊ ಆಗಲಿ ಪಲಾವ್ ಆಗಲಿ ಮಾಡಬೇಕಾದ್ರೆ ನಾವು ನೆನೆಸಿಟ್ಕೊಂಡ್ರೆ ಉದ್ರದ್ರಾಗುತ್ತೆ ಸೊ ಈಗ ಹದಿನೈದು ನಿಮಿಷ ನೆನೆಸಿಟ್ಕೊಂಡಿರೋ ಅಕ್ಕಿನ ನಾನು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಅಕ್ಕಿ ಜೊತೆ ಮಿಕ್ಸ್ ಆಗಬೇಕು ಈಗ ನಾನು ನೆಕ್ಸ್ಟ್ ಈಗ ನಾನು ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ ಸ್ಕಿಪ್ಪಾಗಿದೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಮತ್ತು ಮಸಾಲೆ ರೈಸು ಎಲ್ಲ ಮಿಕ್ಸ್ ಆಗೋ ಥರ ಈಗ ಫೈನಲ್ ಆಗಿ ನಾನು ಸಣ್ಣದಾಗಿ ಹೆಂಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ಎರಡರಿಂದ ಮೂರು ವಿಜಲ್ ಕೂಗಿಸ್ಕೋಬೇಕು ನೀವು ನಾರ್ಮಲ್ಲಾಗಿ ಪಲಾವೆಲ್ಲ ಮಾಡಬೇಕಾದ್ರೆ ಎಷ್ಟು ವಿಜಲ್ ಕೂಗಿಸ್ಕೋತೀರಲ್ಲ ಅಷ್ಟು ಕೂಗಿಸ್ಕೊಳ್ಳಿ ಸೊ ಫೈನಲಿ ಈಗ ನಮ್ಮ ಮಧ್ಯಾಹ್ನದ ಸಿಂಪಲ್ ಥಾಲಿ ರೆಡಿ ಆಯಿತು ಟೊಮ್ಯಾಟೊ ಬಾತು ಮೊಸರು ಬಜ್ಜಿ ಹಂಗೆ ಜಾಮೂನು ಟೈಮ್ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಇವತ್ತು ಸಿಂಪಲ್ ಆಯಿತು ಸೊ ಈಗ ಆಲ್ರೆಡಿ ಸ್ವಲ್ಪ ಟೈಮ್ ಆಗೈತಿ ಎಲ್ರಿಗೂ ಭಾಳ ಹಸುವಾಗೈತಿ ಊಟ ಆದಮೇಲೆ ನಾನು ನಿಮ್ಗೆ ಸಿಗ್ತೇನೆ ಸೊ ಫ್ರೆಂಡ್ಸ್ ಈಗ ನಾಲ್ಕು ಗಂಟೆ ಆಗೈತಿ ನನ್ನ ಸ್ಕಿನ್ ಕೇರ್ ರುಟೀನ್ ನಡೆದೈತಿ ವೀಕ್ಲಿ ಸ್ಕಿನ್ ಕೇರು ನಾನು ಸ್ಕ್ರಬ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫೇಸ್ಗೆಲ್ಲ ವೆಟ್ ಮಾಡ್ಕೋಬೇಕು ಫೇಸ್ಗೆಲ್ಲ ನೀರು ಹಚ್ಕೋಬೇಕು ಎವರ್ ಯುತ್ ವಾಲ್ನಟ್ ಸ್ಕ್ರಬ್ ನಾನು ಯೂಸ್ ಮಾಡೋದು ಇದನ್ನು ನಾನು ವೀಕ್ಲಿ ಸ್ಕಿನ್ ಕೇರ್ ರುಟೀನ್ ಒಳಗೆ ತೋರಿಸ್ಕೊಟ್ಟೇನೆ ವೀಕ್ಲಿ ಸ್ಕಿನ್ ಕೇರು ಬಟ್ ಭಾಳ ದಿವಸ ಆಗಿತ್ತು ನಾನು ಮಾಡ್ಕೊಳ್ಳೋದಾಗ ಹೆಚ್ಚು ಕಮ್ಮಿ ತಿಂಗ್ಳುಗಟ್ಲೇ ಆಗಿತ್ತು ನಿಮ್ಗೆ ಗೊತ್ತು ಸ್ವಲ್ಪ ಅದು ಇದ್ರೊಳಗೆ ಹೆಣ್ಮಕ್ಳು ಬ್ಯುಸಿ ಆಗಿಬಿಟ್ರೆ ಯಾವುದಕ್ಕೂ ಟೈಮ ಸಿಗೋಂಗಿಲ್ಲ ಕೆಲಸದೊಳಗೆ ಬ್ಯುಸಿಯಾಗಿಬಿಡ್ತಾರೋ ಸೊ ಏನೂ ಮಾಡ್ಕೊಳಕ್ಕಾಗಿರಲಿಲ್ಲ ಇವತ್ತು ಭಾಳ ದಿವಸ ಆದಮೇಲೆ ಸ್ಕಿನ್ ಕೇರ್ ಮಾಡ್ಕೊಳಕತ್ತೇನಿ ಸ್ಕ್ರಬ್ಬನ್ನ ಚೆನ್ನಾಗಿ ಎಲ್ಲ ಕಡೆ ನೋಡಿ ಅಪ್ಲೈ ಮಾಡಿಕೊಂಡು ಸರ್ಕ್ಯುಲರ್ ಮೋಷನ್ ಒಳಗೆ ನಾವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಮೇನ್ ಏನಂದ್ರೆ ನನಗೆ ಮೇಲೆ ಭಾಳ ಅಂದ್ರೆ ಭಾಳ ಬ್ಲ್ಯಾಕೆಟ್ಸ್ ಅದಾವು ದೂರದಿಂದ ಅಷ್ಟು ಗೊತ್ತಾಗೋದಿಲ್ಲ ಹತ್ತಿರ ಬಂದು ನೋಡಿದರೆ ಗೊತ್ತಾಗ್ಬಿಡ್ತೈತಿ ಫುಲ್ ಡಾಟ್ 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 ಥರ ಅನಿಸ್ತಾವ ಸೊ ನಾನು ಜಾಸ್ತಿ ಅಪ್ಲೈ ಮಾಡ್ಕೊಳ್ತಿದ್ದೆ ನಿಮ್ಮ ಮುಂಚೆ ಎಲ್ಲ ಈಗೀಗ ಸ್ವಲ್ಪ ಟೈಮ್ ಇಲ್ಲದೇ ಇರೋದ್ರಿಂದ ಭಾಳ ದಿವಸ ಆಗ್ಬಿಟ್ಟೈತೆ ಗ್ಯಾಪು ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಮಸಾಜ್ ಮಾಡ್ಕೋಬೇಕು ನಮ್ಮ ಮುಖದೊಳಗೆಲ್ಲ ಡೆಡ್ ಸ್ಕಿನ್ ಇರ್ತಾವೆ ಹಂಗೆ ಮೂಗ್ ಮೇಲೆ ಅದು ಬ್ಲ್ಯಾಕೆಡ್ಸು ವೈಟ್ ಹೆಡ್ಸು ಭಾಳ ಇರ್ತಾವೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಮೇನ್ ಏನಂದರೆ ನೀವು ಈ ಥರ ಎಲ್ಲ ಸ್ಕಿನ್ ಕೇರ್ ಮಾಡ್ಕೊಳ್ಳೋ ಮುಂದೆ ಸ್ವಲ್ಪ ಡ್ರೆಸ್ ನೆಕ್ ಅಗಲ ಇರೋದನ್ನು ತಗೊಂಡು ಮಾಡ್ಕೊರಿ ನಂದು ಕಾಲರ್ ನೆಕ್ ಇತ್ತು ಕ್ರೀಮೆಲ್ಲ ಏನಾಗ್ತೈತೆ ಅಂದ್ರೆ ಕಾಲರ್ಗೆಲ್ಲ ಅಂಟ್ಕೊಳ್ಳೋಕ್ಕೆ ಶುರು ಆಗ್ತೈತಿ ಬಟ್ಟೆಗೆಲ್ಲ ಹತ್ ಬಿಡ್ತೈತಿ ಸ್ವಲ್ಪ ನೆಕ್ ಡೀಪಾಗಿರೋದು ತಗೊಂಡ್ರೆ ಕಂಫರ್ಟೇಬಲ್ ಆಗಿರ್ತೈತಿ ನೋಡಿರಿ ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಆದರೆ ಸಾಕು ಟೂ ಟು ಫೈವ್ ಮಿನಿಟ್ಸು ಜಾಸ್ತಿ ಏನು ಬೇಕಾಗಿಲ್ಲ ನೀವು ವೀಕ್ಲಿ ಟೂ ಟೈಮ್ ಮಾಡ್ಕೊಂಡ್ರಂತೂ ಭಾಳ ಚಲೋ ಇದಕ್ಕೇನು ಭಾಳ ಟೈಮು ಬೇಕಾಗಿಲ್ಲ ನೋಡಿ ಚೆನ್ನಾಗಿ ಎಲ್ಲ ಕಡೆ ಹನೆ ಕುತ್ತಿಗೆ ನಮ್ದು ಲಿಪ್ ಕೆಳಗಡೆ ಈ ಚಿನ್ ಇರ್ತೈತಲ್ಲ ಅಲ್ಲೂ ಕಪ್ ಕಪ್ಪಾದಂಗೆ ಆಗಿರ್ತೈತಿ ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನೀವು ಮಸಾಜ್ ಮಾಡ್ಕೋಬೇಕಾದ್ರೆ ಆವಾಗ ಅವಾಗ ನೀರಲ್ಲಿ ಕೈ ಎದ್ದಿ ಮಸಾಜ್ ಮಾಡ್ಕೊರಿ ಇದರಿಂದ ಈಸಿಯಾಗಿ ಮಸಾಜ್ ಮಾಡ್ಕೋಬೋದು ಇಲ್ಲ ಅಂದರೆ ಭಾಳ ಡ್ರೈ ಡ್ರೈ ಅನ್ನಿಸ್ತಿರ್ತೈತಿ ಫೇಸು ಅಂದ್ರೆ ಅದು ಈಸಿಯಾಗಿ ಮಸಾಜ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಸೊ ಎರಡರಿಂದ ಐದು ನಿಮಿಷ ಈಗ ನಾನು ಮಸಾಜ್ ಮಾಡ್ಕೊಂಡಾಯ್ತು ಈಗ ಫೇಸ್ ವಾಶ್ ಮಾಡ್ಕೋಬೇಕು ಯಾಕಂದರೆ ಕೆಲವೊಬ್ಬರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಅಂಥವ್ರಿಗೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಾಗ ರ್ಯಾಶಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಸೊ ಎರಡರಿಂದ ಐದು ನಿಮಿಷ ಮಾಡಿಕೊಂಡ್ರೆ ಸಾಕು ಈಗ ನಾನು ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಜಸ್ಟ್ ಫೇಸ್ ವಾಶ್ ಆಯಿತು ಈಗ ಸ್ಕ್ರಬ್ ಎಲ್ಲ ಆದಮೇಲೆ ನಾನು ನೆಕ್ಸ್ಟ್ ಮಾಡ್ಕೊಳ್ಳೋದು ಪೀಲ್ ಆಫ್ ಮಾಸ್ಕು ಯಾಕಂದರೆ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ಅದು ನಾವು ಸ್ಕ್ರಬ್ ಮಾಡ್ಕೊಂಡು ಹಾಗೆ ಓಡಾಡಿದ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ಡಸ್ಟ್ ಎಲ್ಲ ತುಂಬ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಸ್ಕ್ರಬ್ ಮಾಡ್ಕೊಂಡಾಗ ಮಾಸ್ಕ್ ಹಾಕೊಳ್ಳೇಬೇಕು ಇದನ್ನ ನೆನ್ಪಿಟ್ಕೋಬೇಕೆಲ್ಲರೂ ಸೊ ನೆಕ್ಸ್ಟ್ ನಾನು ಎವರ್ ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ ಗೋಲ್ಡನ್ ಗ್ಲೋ ಪೀಲ್ ಆಫ್ ಮಾಸ್ಕು ಈ ಮಾಸ್ಕನ್ನು ನೀವು ಆದಷ್ಟು ಥಿನ್ ಲೇಯರಲ್ಲಿ ಹಚ್ಕೊಳ್ಳೋಕೆ ಟ್ರೈ ಮಾಡಿ ನಾವು ಎಷ್ಟು ಥಿನ್ನಾಗಿ ಆಗಿ ಮಾಸ್ಕನ್ನು ಅಪ್ಲೈ ಮಾಡ್ಕೊಳ್ತೀವಲ್ಲ ಅಷ್ಟೇ ಚೆನ್ನಾಗಿ ಒಂಥರ ಟೈಟಾಗಿ ಕೂತ್ಕೊಳ್ಳುತ್ತೆ ಮಾಸ್ಕ್ ಫೇಸಲ್ಲಿ ಮಾಸ್ಕನ್ನು ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನು ಬರ್ತಾ ಬರ್ತಾ ಜ್ಯೋತ್ ಬೀಳ್ತಾ ಇರುತ್ತೆ ಅಂದರೆ ಒಂದು ಏಜ್ ಆದಮೇಲೆ ಸ್ಕಿನ್ನು ಜೋತ್ ಬಿದ್ದಂಗೆ ಅನಿಸ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ನಮ್ಮ ಸ್ಕಿನ್ ಟೈಟಾಗಿ ಹೆಂಗಾಗಿ ಅನಿಸ್ಬೇಕು ಅಂದರೆ ನೀವು ಮಾಸ್ಕ್ ಅಪ್ಲೈ ಮಾಡ್ಕೊಳ್ಳೇಬೇಕು ತುಂಬ ಏನು ಕಾಸ್ಟ್ಲಿ ಏನಿಲ್ಲ ಇದರಲ್ಲೇ ಇದರಲ್ಲೂ ಕೂಡ ಚಿಕ್ಕ ಸೈಜ್ ಸಿಗುತ್ತೆ ನನಗೆ ಇದನ್ನು ತೊಗೊಂಡ್ರೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ವರೆಗೂ ಬಂದೇ ಬರುತ್ತಿದ್ದು ಇನ್ನು ಹೆಂಗಾಗಿ ಗ್ಲೋ ಆಗಿ ಕಾಣಬೇಕಂದ್ರೆ ಯಾವಾಗಲಾದರೂ ಒಂದು ಸ್ವಲ್ಪ ಟೈಮ್ ಇಟ್ಕೊಂಡು ನಮಗೋಸ್ಕರ ಇದನ್ನೆಲ್ಲ ನಾವು ಅಪ್ಲೈ ಮಾಡಿಕೊಳ್ಳೇಬೇಕು ಯಾಕಂದರೆ ಅಷ್ಟೆಲ್ಲ ನಾವು ಮನೆ ಕೆಲಸ ಮಾಡ್ತೀವಿ ಅಷ್ಟೆಲ್ಲ ಅದಕ್ಕೆಲ್ಲ ಟೈಮ್ ಇರುತ್ತೆ ಇಂಥದ್ದಕ್ಕೂ ಕೂಡ ಸ್ವಲ್ಪ ನಮಗೋಸ್ಕರ ಟೈಮನ್ನು ಇಟ್ಕೊಂಡು ವೀಕ್ಲಿ ಒನ್ ಟೈಮ್ ಆದರೂ ಇಷ್ಟಾದರೂ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಒಪಿನಿಯನು ಹೇಗೇನು ತುಂಬ ಟೈಮ್ ಏನು ಬೇಕಾಗಲ್ಲ ಅರ್ಧ ಗಂಟೇಲಿ ಮುಗಿದೋಗುತ್ತೆ ಸ್ಕ್ರಬ್ ಮತ್ತು ನಾವು ಮಾಸ್ಕ್ ಅಪ್ಲೈ ಮಾಡಿಕೊಂಡು ಇದೆಲ್ಲ ಮುಗಿಯೋಕ್ಕೆ ಸೊ ಈಗ ಅಪ್ಲೈ ಮಾಡ್ಕೊಂಡಾಯ್ತು ನೀವು ನೆಕ್ಕಿಗೆಲ್ಲ ಅಪ್ಲೈ ಮಾಡ್ಕೊಬೋದು ಏನಾಗುತ್ತೆ ಅಂದರೆ ಇಲ್ಲಿ ಇಲ್ಲಿ ಒಂದೇ ಸರಿ ಅಪ್ಲೈ ಮಾಡಿಕೊಂಡ್ರೆ ಈ ಥರ ಮುಖ ಎಲ್ಲ ಮೇಲ್ ಮಾಡೋಕ್ಕಷ್ಟೊಂದು ನನಗೆ ಕಂಫರ್ಟೇಬಲ್ ಅನ್ಸಲ್ಲ ನೀವು ಬೇಕಾದರೆ ಅಪ್ಲೈ ಮಾಡ್ಕೊಬೋದು ನಾನು ಏನು ಮಾಡ್ತೀನಿ ಈ ಥರ ಅಪ್ಲೈ ಮಾಡಿಕೊಂಡು ಮತ್ತೆ ಯಾವಾಗಲಾದರೂ ಫ್ರೀ ಇದ್ದಾಗ ಬರೀ ನೆಕ್ಕಿಗಷ್ಟೇ ನಾನು ಅಪ್ಲೈ ಮಾಡ್ಕೊಂಡಿರ್ತೀನಿ ಮಾಸ್ಕನ್ನು ಅಪ್ಲೈ ಮಾಡ್ಕೋಬೇಕಂದ್ರೆ ಕೂದಲಿಗೆಲ್ಲ ಸ್ವಲ್ಪ ನೀವು ಹುಷಾರಾಗಿ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಯಾಕಂದರೆ ಒಂದೊಂದು ಸಾರಿ ಇಲ್ಲಿ ಹೋಗೆಲ್ಲ ಕೂದಲಿಗೆಲ್ಲ ಅನ್ ಅಟ್ಕೊಂಡ್ಬಿಡುತ್ತೆ ಆವಾಗ ನಾವು ಮಾಸ್ಕ್ ತೆಗಿಬೇಕಾದ್ರೆ ಕೂದಲೆಲ್ಲ ಕಿತ್ಕೊಂಡು ಬಂದಂಗೆ ಆಗುತ್ತೆ ಸೊ ನೋಡ್ಕೊಂಡು ಹುಷಾರಾಗಿ ಮಾಸ್ಕನ್ನ ಅಪ್ಲೈ ಮಾಡ್ಕೊಳ್ಳಿ ಸ್ವಲ್ಪ ಕಣ್ಣು ಕೆಳಗಡೆ ತುಂಬ ಕಣ್ಣು ಹತ್ರ ಎಲ್ಲ ಹೋಗ್ಬೇಡಿ ಸ್ವಲ್ಪ ಕನ್ನಿಂದ ಸ್ವಲ್ಪ ಕೆಳಗಡೆ ಅಪ್ಲೈ ಮಾಡ್ಕೊಳ್ಳಿ ಮಾಸ್ಕನ್ನ ಸೊ ಈಗ ಆಯಿತು ನಾನು ಇದೆಲ್ಲ ಅಷ್ಟೊತ್ತಿಗೆ ಪಾತ್ರೆ ತೊಳೆದು ಕಂದ್ಕೊಂಡಿದ್ದೀನಿ ಯಾಕಂದರೆ ಸುಮ್ಮನೆ ಕೂತ್ಕೊಂಡು ಈಗ ಸಂಜೆ ಬೇರೆ ಆಗಿದೆ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ತೊಳೆಯೋ ಅಷ್ಟೊತ್ತಿಗೆ ಇದು ಆರೋಗ್ಯ ಇರುತ್ತೆ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಸೊ ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಲ್ಲ ಎದ್ದಂಗೆ ಆಗಿದೆ ನೋಡಿ ಈ ಥರ ಮೇಲ್ಗಡೆಯಿಂದ ತೆಗಿಬೇಕು ಮಾಸ್ಕನ್ನು ನೋಡಿ ಚೆನ್ನಾಗಿ ಆರಿದರೆ ಅದು ಬಂದೇ ಬರುತ್ತೆ ಆದರೆ ಇನ್ನೂ ಒಂದು ಐದು ನಿಮಿಷ ಬಿಡ್ಬೋದಾಗಿತ್ತು ಬಟ್ ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೆ ವಾಕ್ ಹೋಗೋ ಅರ್ಜೆಂಟಲ್ಲಿದ್ದೆ ಆಲ್ಮೋಸ್ಟ್ ಟೈಮ್ ಆಗಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಬೇಗನೆ ತೆಗಿತಾ ಇದ್ದೀನಿ ಇನ್ನೊಂದು ಐದು ನಿಮಿಷ ಆರಿದರೆ ಇನ್ನೂ ಚೆನ್ನಾಗಿ ಮಾಸ್ಕ್ ಆರಾಮಾಗಿ ರಿಮೂವ್ ಆಗ್ತಾ ಇತ್ತು ಸೊ ಈಗ ನೋಡಿ ಎಲ್ಲ ರಿಮೂವ್ ಆಯಿತು ಇನ್ನು ಸಂಜೆ ವಾಕ್ ಹೋಗೋ ಟೈಮು ಸೊ ವಾಕ್ ಹೋಗಿ ಬಂದು ನಾನು ನಿಮಗೆ ಆಮೇಲೆ ಸಿಗ್ತೀನಿ ಸೊ ಈಗ ಎಲ್ಲರೂ ಇವನಿಂಗ್ ಸ್ನಾಕ್ಸ್ ತಿಂತಾ ಇದ್ದೀವಿ ನಮ್ಮ ಯಜಮಾನ್ರು ಇಲ್ಲಿ ಹಾಲ್ ಅಲ್ಲಿ ಕೂತಿದ್ದಾರೆ ಶ್ರೇಯಸ್ ಇಲ್ಲಿದಾನೆ ನಾವು ಸ್ನಾಕ್ ತಿಂತಾ ಇದ್ದೀವಿ ಹಾಯ್ ಫೋನ್ ಸಂಜೆ ಎಲ್ಲರೂ ಕೂತ್ಕೊಂಡು ಸ್ನಾಕ್ಸ್ ತಿಂತಾ ಇದ್ವಿ ಯಾಕಂದ್ರೆ ಮುಂಚೆ ಎಲ್ಲ ಸ್ವಲ್ಪ ಸಂಡೇ ಬಂದರೆ ಸಂಜೆ ಎಲ್ಲಾದರೂ ಮಕ್ಕಳು ನಾವು ಎಲ್ಲ ಹೊರಗಡೆ ಹೋಗ್ತಾ ಇದ್ವಿ ಈಗ ಕೊರೋನಾ ಇರೋದರಿಂದ ಎಲ್ಲೂ ಇಲ್ಲ ಎಲ್ಲೂ ನಾವು ಹೋಗೇ ಇಲ್ಲ ಸದ್ಯಕ್ಕೆ ಇನ್ನೂ ಸ್ವಲ್ಪ ದಿವಸ ಇರಲಿ ಅಂತ ಸ್ವಲ್ಪ ರಿಸ್ಕ್ ಅಂತ ಹೇಳಿ ಮಕ್ಕಳನ್ನು ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ಸೊ ಹಾಗೆ ಮನೇಲಿ ಸ್ನ್ಯಾಕ್ಸ್ ತಿಂತಾಯಿದ್ವಿ ಏನಾದರೂ ಅನ್ಸಿದ್ರೆ ಪಾನಿಪುರಿ ಅದು ಇದು ತಿನ್ಬೇಕನ್ಸಿದ್ರೆ ಪಾರ್ಸಲ್ ತಂದಿರ್ತೀವಿ ಅಷ್ಟೇ ಈಗ ಹಾಗೆ ಎಲ್ಲರೂ ಟಿ ವಿ ನೋಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ತಿಂತಾಯಿದ್ವಿ ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಚಿಂಟುಗೆ ಕಾಲು ಸತ್ತವಂತ ಆಟ ಆಡಿ ಬಂದು ಕಾಲು ಓದ್ತಾನೋ ನೋಡಿರಿ ಆಟನೂ ಆಡ್ತಾನು ಸಾಯಂಕಾಲ ಕಾಲು ಸತ್ತವಂತ ಹೇಳಿ ಒದ್ದಾಡ್ತಾನೋ ಸೊ ಈಗ ಆಲ್ರೆಡಿ ಲೇಟ್ ಆಗಿರೋದರಿಂದ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತಿನಿ ಈಗ ನೈಟ್ ಹತ್ತು ಗಂಟೆ ಆಗೈತಿ ಆಲ್ಮೋಸ್ಟು ಸೊ ವ್ಲಾಗ್ನು ಭಾಳ ನೆಂದಿ ಆಗಿಬಿಡ್ತೈತಿ ಹಾಗಾಗಿ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಾತ್ತೇನಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ತಿಳ್ಕೊತೇನೆ ಇವತ್ತು ಇವತ್ತಿನ ಒಂದು ವ್ಲಾಗು ಇಷ್ಟಾದರೆ ಲೈಕ್ ಮಾಡಿರಿ ಹಂಗೆ ಹೊಸಬ್ರ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಗುಡ್ ನೈಟ್